ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್. ಕನ್ನಡ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ತಂದೂರಿ ಚಿಕನ್ ಮಾಡ್ತಾ ಇದ್ದೀನಿ. ಬೇಕಾದ ಸಾಮಗ್ರಿ ನೋಡ್ಕೊಂಡು ಈ ಥರದ ಎರಡು ಚಿಕನ್ ಪೀಸ್ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಎರಡು ಟೇಬಲ್ ಸ್ಪೂನ್ ಮೊಸರು ಗಟ್ಟಿ ಇರಬೇಕು. ಇದು 1 ಟೀಸ್ಪೂನ್ ಕಸೂರಿ ಮೇಥಿ ಪೌಡರು, ಉಪ್ಪು ರುಚಿಗೆ ತಕ್ಕಷ್ಟು, ಗರಂ ಮಸಾಲ ಪೌಡ್ರ್ 1 ಟೀಸ್ಪೂನ್, ಇದು ಅರ್ಧ ನಿಂಬೆಹಣ್ಣು ರಸ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 1 ಟೀಸ್ಪೂನ್, ಒಂದೊಂದು 2 ಟೀಸ್ಪೂನ್ ಎಣ್ಣೆ ಆಯಿಲು, 3 ಟೀಸ್ಪೂನ್ ಒಣಮೆಣಸಿನ್ಕಾಯನ್ನು ಬಿಸಿ ನೀರಲ್ಲಿ ಹಾಕಿ ಅದನ್ನು ರುಬ್ಕೊಂಡಿದ್ದೀನಿ. ಅಚ್ಚಕಾರ ಪೌಡ್ರ್ ಬದಲು ಇತ್ತಾಗ ತೊಗೊಳ್ತಾ ಇದ್ದೀನಿ. ಇದು ಧನಿಯಾ ಪೌಡ್ರ್ 1 ಟೀಸ್ಪೂನ್. ಮಾಡೋ ವಿಧಾನ ಹೇಗಂತ ನೋಡ್ಕೊಳ್ಳೋಣ ಫ್ರೆಂಡ್. ಒಂದು ಬೌಲ್ ತೊಗೊಳೆ, ಈ ಬೌಲಲ್ಲೇ ಈ ಪೀಸಸ್ ಹಾಕ್ಕೊಂಡು ಇದಕ್ಕೆ ನಿಂಬೆಹಣ್ಣು ರಸ, ಉಪ್ಪು 1/2 ಟೀಸ್ಪೂನು, ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಅಪ್ಲೈ ಮಾಡ್ಕೋಬೇಕು. ಇದನ್ನು ನೀವು 10 ನಿಮಿಷ ಇಲ್ಲಾಂದರೆ 15 ನಿಮಿಷ ಬಿಡ್ಬೋದು. ಇದು 10 ನಿಮಿಷ ಮ್ಯಾರಿನೇಡ್ ಆಗಿದೆ, ನೀವು 1/2 ಗಂಟೆ ಆದರೂ ಬಿಟ್ಕೊಬೋದು. ಇದಕ್ಕೆ ನಾವು ಇನ್ನೊಂದು ಮಸಾಲೆ ತಯಾರು ಮಾಡೋಣ. ಅಲ್ಲಿ ಇದು ಮೊಸರು, ಇದು 2 ಪೀಸ್ ಇದೆ, 2 ಟೇಬಲ್ ಸ್ಪೂನು ಮೊಸರು, ಸ್ವಲ್ಪ ಗಟ್ಟಿಯಾಗಿರಲಿ. ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ, ಧನಿಯಾ ಪೌಡರು, ಗರಂ ಮಸಾಲ ಪೌಡರ್, ಇದು ಕಸೂರಿ ಮೇಥಿ ಪೌಡರ್, ಉಪ್ಪು ಅದಕ್ಕೂ ಹಾಕ್ಕೊಂಡಿದ್ದೀವಿ 1/2 ಟೀಸ್ಪೂನು. ಇದಕ್ಕೆ ನಾನಿದು ಒಣಮೆಣಸಿನ್ಕಾಯಿ ತೊಗೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ನೀರು ಹಾಕಿ ನೀರಲ್ಲಿ ನೆನೆಸಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊಬೋದು. ಇದು ಒಂದು 3 ಟೀಸ್ಪೂನ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಣಗಿನ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಕಲರ್ ಯೂಸ್ ಮಾಡೋಂಗಿಲ್ಲ, ಸೇಫ್ ಇರುತ್ತೆ. ಅದರಲ್ಲೇ ತುಂಬ ಕಲರ್ ಬಂದಿದೆ ನೋಡ್ಬೋದು, ಇಲ್ಲಾಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ತೊಗೊಬೋದು. ಇದಕ್ಕೆ 2 ಟೀಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿಲ್ನ. ಇವಾಗ ಮಸಾಲೆಯಲ್ಲಿ ನಾವು ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದೆಲ್ಲ ಕೈಯಿಂದಾನೆ, ಈ ಕಟ್ಸ್ ಇದೆಯಲ್ಲ ಈ ಕಟ್ಸ್ ಒಳಗಡೆ ಎಲ್ಲ ಹೋಗ್ಬೇಕು. ಇದು ಮಸಾಲೆ ಎಲ್ಲ ಅಪ್ಲೈ ಮಾಡಿದ್ದೀನಿ. ಇದನ್ನು ನೀವು 1 ಗಂಟೆ ಇಲ್ಲಾಂದರೆ 2 ಗಂಟೆ ಇಡ್ಬೋದು. ಆಮೇಲೆ ನಾವು ಫ್ರೈ ಮಾಡೋಣ. ಒಂದು ಪ್ಯಾನ್ ಇಟ್ಕೊಳ್ಳಿ, ಇದು ಬಿಸಿ ಆಗಲಿ. ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಡೋಣ. ಚಿಕನ್ನು 1/2 ಗಂಟೆ ಮ್ಯಾರಿನೇಟ್ ಆಗಿದೆ, ನೀವು ಎಷ್ಟು 1-2 ಗಂಟೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮೊದಲು ಇದು ಹೈ ಫ್ಲೇಮಲ್ಲಿ ಮಾಡಿ ಆಮೇಲೆ ಇದನ್ನು ಮುಚ್ಚಲು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದು ಬೆಂದಿ ಇದನ್ನು ಇನ್ನೊಂದು ಕಡೆಗೆ ಚೇಂಜ್ ಮಾಡ್ಕೊಳ್ಳೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದು 5 ನಿಮಿಷ ತಿರುಗಾ ಮುಚ್ಚಲು ಹಾಕಿ ಬಿಡೋಣ. ಇದು ಮುಚ್ಚಲು ತೆಗೆಯೋಣ, ಈ ಕಡೆನೂ ಆಗಿದೆಯಾ ನೋಡೋಣ. ಹಾಂ, ಆಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ. ಇದು ಎಣ್ಣೆ ಬಿಟ್ಟಿದೆಯಲ್ಲ, ಇದೆಲ್ಲ ಇದ್ರ ಮೇಲೆ ಹೂ ಹಾಕ್ಕೊಬೇಕು.
ಈ ಥರ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ರೆಡಿಯಾಗಿದೆ. ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ. ಇದಾಗಿದೆ. ಈ ಥರ ನಿಮ್ಮ ಹತ್ರ ಸ್ಟ್ಯಾಂಡ್ ಇದ್ದರೆ ಒಂದು ಸ್ಟೌಲ್ ಇಡಿ. ಈ ಥರ ಗ್ಯಾಸ್ ಮೇಲೆ ಇದನ್ನ ನಾವು ರೋಸ್ಟ್ ಮಾಡ್ಕೊಬೋದು. ಇದಕ್ಕೆ ಸ್ವಲ್ಪ ಬಟರ್ ಹಚ್ಚಿದ್ರೆ ಇಲ್ಲಾಂದ್ರೆ ತುಪ್ಪ ಇನ್ನೂ ಚೆನ್ನಾಗಿ ಬರುತ್ತೆ. ಇದಾಗಿದೆ, ಸಾಕು. ಇನ್ನೊಂದು ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೂ ಸ್ವಲ್ಪ ಬಟರ್ ಇಲ್ಲಾಂದರೆ ತುಪ್ಪ ಹಚ್ಚಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಹತ್ರ ಈ ಸ್ಟ್ಯಾಂಡ್ ಇಲ್ಲಾಂದ್ರೂ ನೀವು ಡೈರೆಕ್ಟಾಗೂ ಒಂದು ಚಿಮಟೆ ಸಹಾಯದಿಂದ ಇದನ್ನು ರೋಸ್ಟ್ ಮಾಡ್ಕೊಬೋದು. ಹಾಂ, ಇದು ಆಗಿದೆ. ಒಂದು ಬಟ್ಲಲ್ಲಿ ಚಾರ್ಕೋಲ್ ಇಟ್ಕೊಂಡು ಅದ್ರ ಮೇಲೆ ಲವಂಗ ಹಾಕಿ ಸ್ವಲ್ಪ ಇದು ಬಿಸಿ ಆಗಲಿ, ಇದು ಮಧ್ಯೆ ಇಟ್ಟು ಅದಕ್ಕೆ ಒಂಚೂರು ಒಂದು ಬಟರ್ ಹಾಕಿದ್ರೆ ಹೊಗೆ ಬರುತ್ತೆ. ಇದನ್ನು ಉಚ್ಚಲ ಹಾಕಿ ಇದು ಆಗಿದೆ. ನೋಡ್ಬೋದು ತಂದೂರಿ ಚಿಕನ್ ರೆಡಿಯಾಗಿದೆ. ಪ್ಲೇಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ತಂದೂರಿ ಚಿಕನ್ ರೆಡಿಯಾಗಿದೆ. ಇದು ಸ್ಟಾರ್ಟರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ಸೈಡ್ ಡಿಶ್ಗಾಗೂ ಇಟ್ಕೊಬೋದು. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ವೀಕ್ಷಿಸಿ ಕಡ್ ರೆಸಿಪೀಸ್. ಥ್ಯಾಂಕ್ಸ್ ಫ್ರೆಂಡ್ಸ್.